ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಅಂದಾಗಿ ಈ ವಿಡಿಯೋ ನೋಡಿ ಅದೆಷ್ಟು ಜನ ನನಗೆ ಶಾಪ ಆಗ್ತಾರೋ ಗೊತ್ತಿಲ್ಲ. ನೀವು ಏನಾದರೂ ಅಂದ್ಕೊಳ್ಳಿ, ನಾನು ಹೇಳೋದು ಸತ್ಯನೇ. ನಿಮಗೆ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾದ್ರೆ ಮಾಡ್ಕೊಳ್ಳಿ, ಆಗಲಿಲ್ಲ ಅಂದರೆ ಬಿಡಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಒನ್ ಆನ್ ಓನ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಪಕ್ಕದಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಮಗುದು ಫೋಟೋ ಇದೆ. ಆ ಮಗುಗೆ ಹಾರ್ಟ್ಗೇನೋ ಪ್ರಾಬ್ಲಮ್ ಆಗಿತ್ತು. ಆಪ್ರೇಷನ್ ಮಾಡೋಕ್ಕೆ 3 ಲಕ್ಷ ಬೇಕಿತ್ತು. ದರ್ಶನ್ ಅವರು 3 ಲಕ್ಷ ಕೊಟ್ಟು ಆ ಮಗುವಿನ ಆಪರೇಷನ್ ಕೂಡ ಮಾಡಿಸಿದ್ದಾರೆ. ಇವತ್ತು ಆ ಮಗು ಆರೋಗ್ಯಕರವಾಗಿದೆ. ದರ್ಶನ್ ಅವರು ಈ ದಿನ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಪರಪ್ಪನಾಗ್ರಹಾರಲ್ಲಿ. ಇದೇ ಒಂದು ಸಂದರ್ಭದಲ್ಲಿ ಈ ಅಭಿಮಾನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಮಾಡಿ ವಿಶೇಷವಾಗಿ ಅತಿ ಶೀಘ್ರದಲ್ಲೇ ದರ್ಶನ್ ಅವರು ಹೊರಬರಲಿ ಅಂತ ಹೇಳಿ ತಮ್ಮ ಕೂದಲನ್ನು ದೇವರಿಗೆ ಹರಕೆ ಹೊತ್ಕೊಂಡು ಮುಡಿ ಕೊಟ್ಟಿರುವಂತಹದ್ದು. ಆ ಫೋಟೋಸ್ ವಿಡಿಯೋಸ್ನ ಕಳಿಸ್ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ತಾ ಇದ್ದೀರಾ. ಹಾಯ್ ಫ್ರೆಂಡ್, ಎಲ್ಲರಿಗೂ ನಮಸ್ಕಾರ. ಕೆಲವೊಂದು ಮಂದಿ ಡಿವೋರ್ಸ್ ಬಗ್ಗೆ ಭಾಳ ಕೆಟ್ಟದಾಗಿ ಮಾತಾಡ್ಲತ್ತೀರಿ. ಮಾತಾಡ್ರಿ, ಮಾತಾಡ್ಲಕ್ಕೆ ಬೇಡ ಅಂತ. ನಿಮಗೆ ಆ ವ್ಯಕ್ತಿ ಹೆಂಗದನ ಏನದನ ತಿಳ್ಕೊಂಡು ಮಾತಾಡ್ರಿ. ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ಯಾನ. ಉದಾಹರಣೆ, ನನ್ನ ಮಗುಗೆ ಹಾರ್ಟಿನ ಆಪರೇಷನ್ ಇತ್ತು, 3 ಲಕ್ಷ ರೂಪಾಯಿ ಹೇಳಿದ್ರು ಆಸ್ಪತ್ರೆಯಲ್ಲಿ. ಇವನೇ ನನ್ನ ಮಗ ರೈಲ್ ನೋಡಿ ಹಾರ್ಟಿನ ಆಪರೇಷನ್ ಆಗಿತ್ತು. ನೋಡಿ, 3 ಲಕ್ಷ ರೂಪಾಯಿ ಅವರೇ ಕೊಟ್ಟಿದ್ದಾರೆ ನನ್ನ ಮಗನ ಆಪರೇಷನ್. ಹಾಂ, ಅಂಥವ್ನ ಬಗ್ಗೆ ನೀವು ಕೀಳಾಗಿ ಮಾತಾಡ್ತಾ ಇದ್ದೀರಾ, ಮಾತಾಡಿ. ಯಾಕಂದ್ರೆ ಅವ್ರು ಬೆಳೆದಾರಲ್ಲ, ಅದಕ್ಕೋಸ್ಕರ ನೀವು ಮಾತಾಡಲಾಗುತ್ತೆ. ಇದು ಖುದ್ದು ದರ್ಶನ್ ಅವರ ಅಭಿಮಾನಿ. 2 ದಿನದಿಂದನೇ ದೇವಸ್ಥಾನಕ್ಕೆ ಹೋಗಿ ಮುಡಿ ಕೊಟ್ಟು ಹರಕೆ ಹೊತ್ಕೊಂಡು ಫೋಟೋಸ್ ವಿಡಿಯೋಸ್ ಎಲ್ಲ ಗೆಲ್ಸಿದ್ರು. ಆ್ಯಕ್ಚುಲಿ ನಾನು ನೋಡಿರಲಿಲ್ಲ, ಇವಾಗಲೇ ನೋಡಿದ್ದು, ಇವಾಗಲೇ ಸ್ಟೋರಿ ಮಾಡಿ ಹಾಕ್ತಾ ಇದ್ದೀನಿ. ತುಂಬ ಜನಕ್ಕೆ ಈ ಥರ ವಿಡಿಯೋಸ್ ನೋಡಿದ್ರೆ ಇಷ್ಟ ಆಗಲ್ಲ. ನಾನೇನು ಇಲ್ಲದೆ ಇರೋದೆಲ್ಲ ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಇರೋದನ್ನ ಹೇಳ್ತಾ ಇರೋದು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಧನ್ಯವಾದಗಳು.